ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾವು ಉರುತಿನಿ ಏಕಾದಶಿ ಮಹತ್ವದ ಬಗ್ಗೆ ತಿಳಿಸಿಕೊಳ್ತೇವೆ. ಉಪವಾಸಗಳಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಶ್ರೇಷ್ಠವಾದದ್ದು. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ತಿಂಗಳ ಕೃಷ್ಣ ಬಿದಿಗೆಯ ದಿನ ಬರುವ ಏಕಾದಶಿಯನ್ನು ವರುದಿನಿ ಏಕಾದಶಿ ಎಂದು ಕರೆಯಲಾಗುವುದು. ಅಂದು ಕೈಗೊಳ್ಳುವ ಉಪವಾಸವನ್ನು ವರುದಿನಿ ಉಪವಾಸ ಎಂದು ಹೇಳಲಾಗುವುದು. ಈ ವಿಶೇಷ ದಿನದಂದು ವಿಷ್ಣು ದೇವರನ್ನು ಅತ್ಯಂತ ಭಕ್ತಿ ಭಾವದಿಂದ ಆರಾಧಿಸಿದರೆ ಅಪಾರ ಅನುಗ್ರಹ ದೊರೆಯುವುದು. ವಿಷ್ಣು ದೇವರ ಐದನೇ ಅವತಾರವಾದ ವಾಮನಿಗೆ ವರುದಿನಿ ಏಕಾದಶಿ ಅರ್ಪಿತವಾಗಿದೆ. ಸಂಸ್ಕೃತದಲ್ಲಿ ವರುದಿನಿ ಎಂದರೆ ಶಸ್ತ್ರಸಜ್ಜಿತ ಎಂದು ಹೇಳಲಾಗುತ್ತದೆ. ಏಕಾದಶಿ ವ್ರತದಲ್ಲಿ ಉಪವಾಸ ಮಾಡುವವರು ಕಷ್ಟಗಳು ಕಳೆಯಲಿ ಎಂದು ಪ್ರಾರ್ಥಿಸುತ್ತಾರೆ. ನಂತರ ವಿಷ್ಣು ದೇವರ ಸಹಸ್ರನಾಮವನ್ನು ಓದುವುದು, ಬಡವರಿಗೆ ಆಹಾರ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ದಾನ ನೀಡಬೇಕು. ಕಠಿಣವಾದ ಉಪವಾಸ ಕೈಗೊಳ್ಳಲು ಆಗದವರು ಮತ್ತು ಅನಾರೋಗ್ಯ ಇರುವವರು ಸಾತ್ವಿಕ ಆಹಾರ ಸೇವಿಸಿ ವ್ರತ ಕೈಗೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಫ್ರೆಂಡ್ಸ್, ಈಗ ನಾನು ವರುದಿನಿ ಏಕಾದಶಿಯ ಕಥೆಯನ್ನು ಹೇಳುತ್ತೇನೆ. ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಈ ಕಥೆಯನ್ನು ನೀವು ಸಂಪೂರ್ಣ ಕೇಳಿದರೆ ವ್ರತ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ವರುದಿನಿ ಏಕಾದಶಿಯ ಕಥೆ ಹೀಗಿದೆ. ದಂತ ಕಥೆಯ ಪ್ರಕಾರ ರಾಜ ಮಾದಾಂತ ಎನ್ನುವ ರಾಜ ಅತ್ಯಂತ ಶ್ರೀಮಂತ ಹಾಗೂ ತಪಸ್ವಿ ರಾಜನಾಗಿದ್ದವನು. ಅವನ ಖ್ಯಾತಿಯು ಎಲ್ಲೆಡೆ ಹರಡಿತ್ತು. ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಕರಡಿಯೊಂದು ಬೆಂಕಿಯನ್ನು ಹಚ್ಚುವುದರ ಜೊತೆಗೆ ಪಾದವನ್ನು ತಿನ್ನಲು ಪ್ರಾರಂಭಿಸಿತು. ರಾಜನು ತಪಸ್ಸಿನಲ್ಲಿ ಇರುವುದರಿಂದ ಯಾವುದೇ ಕೋಪಕ್ಕೆ ಒಳಗಾಗದೇ ಇದ್ದನು. ನೋವು ಹಾಗೂ ಸಂಕಟವನ್ನು ಹಾಗೇ ಸಹಿಸಿಕೊಂಡನು. ಜೊತೆಗೆ ವಿಷ್ಣು ದೇವರನ್ನು ಸ್ಮರಿಸುತ್ತಾ ಹೋದನು. ಭಕ್ತನ ಭಕ್ತಿ ಕಂಡ ವಿಷ್ಣು ದೇವರು ರಾಜನ ಸಹಾಯಕ್ಕೆ ಬಂದನು. ರಾಜನ ಸಹಾಯಕ್ಕೆ ಬಂದು ರಾಜನ ಜೀವವನ್ನು ಉಳಿಸಿದನು. ಆದರೆ ಕರಡಿ ಆ ಹೊತ್ತಿಗೆ ರಾಜನ ಪಾದಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿತು. ಆಗ ದೇವರು, ಇಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳಷ್ಟೇ ನಿಮ್ಮ ಪಾದಗಳನ್ನು ತಿಂದು ನೋವುಂಟು ಮಾಡಿತು. ನೀನು ಮಥುರಾ ಭೂಮಿಯಲ್ಲಿ ವರುದಿನಿ ಏಕಾದಶಿಯನ್ನು ಆಚರಿಸಬೇಕು. ನಂತರ ನಿಮ್ಮ ಪಾದಗಳು ಗುಣಮುಖವಾಗುತ್ತದೆ. ರಾಜನು ದೇವರ ಮಾತಿನಂತೆ ಏಕಾದಶಿ ವ್ರತ ಕೈಗೊಂಡನು. ಆಗ ಪಾದದ ಗಾಯವು ವಾಸೆಯಾದವು ಎಂದು ಹೇಳಲಾಗುತ್ತದೆ. ಈ ವರ್ಷ ವರುತಿನಿ ಏಕಾದಶಿಯನ್ನು ಏಪ್ರಿಲ್ 26ರಂದು ಮಂಗಳವಾರ ಆಚರಿಸಲಾಗುತ್ತಿದೆ. ಈ ಏಕಾದಶಿಯು ಏಪ್ರಿಲ್ 26ರಂದು ಬೆಳಿಗ್ಗೆ 1:37ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 27ರ ಬೆಳಿಗ್ಗೆ 12:47ಕ್ಕೆ ಮುಕ್ತಾಯವಾಗುತ್ತದೆ. ಪಾರಣ ಸಮಯ ಏಪ್ರಿಲ್ 27 ಅಂದರೆ ಬುಧವಾರ ಬೆಳಿಗ್ಗೆ 6:41ರಿಂದ 8:27ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ನೀವು ಉಪವಾಸವನ್ನು ಮುರಿದು ಆಹಾರ ಸೇವಿಸಬಹುದು. ಈ ವಿಶೇಷ ದಿನದಂದು ವಿಷ್ಣು ದೇವರನ್ನು ಅತ್ಯಂತ ಭಕ್ತಿಭಾವದಿಂದ ಆರಾಧಿಸಿದರೆ ಅಪಾರ ಅನುಗ್ರಹ ದೊರೆಯುವುದು. ಪ್ರತಿ ಏಕಾದಶಿಯ ನಿಯಮದಂತೆ ವರುದಿನಿ ಏಕಾದಶಿಯನ್ನು ಆಚರಿಸಬೇಕು. ದಶಮಿಯ ದಿನದಂದು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಮರುದಿನ ಏಕಾದಶಿಯ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅಥವಾ ನೀರನ್ನು ಅರ್ಪಿಸಬೇಕು. ನಂತರ ಉಪವಾಸದ ಸಂಕಲ್ಪವನ್ನು ಕೈಗೊಳ್ಳಬೇಕು. ಸೂರ್ಯನಿಗೆ ನೀರನ್ನು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಎಂದು ಮಂತ್ರ ಪಠಿಸಬೇಕು. ಈ ಶುಭ ದಿನದಂದು ಮನೆಯ ದೇವರಿಗೆ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಬೇಕು. ಪೂಜೆ ಮಾಡುವಾಗ ಶಂಖದಿಂದ ವಿಷ್ಣು ದೇವರಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಈ ವಿಶೇಷ ದಿನದಂದು ಅಕ್ಕಿ ಮತ್ತು ಧಾನ್ಯಗಳನ್ನು ಸೇವಿಸಬಾರದು. ಹಣ್ಣುಗಳನ್ನು ಮಾತ್ರ ಉಪವಾಸದ ಸಮಯದಲ್ಲಿ ಸೇವಿಸಬೇಕು. ಏಕಾದಶಿಯ ದಿನ ಉಪವಾಸ ಕೈಗೊಳ್ಳುವುದರ ಜೊತೆಗೆ ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ಮತ್ತು ದೇಣಿಗೆಯನ್ನು ನೀಡಬೇಕು. ಈ ದಿನದಂದು ಶ್ರೀಧಾರಿ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಎಲ್ಲಾ ಆಸೆಗಳು ನೆರವೇರುತ್ತವೆ.